ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್, ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜಿಯೋನ ಒಂದು ಹೊಸ ಆಫರ್ ಲಾಂಚ್ ಆಗಿದೆ. ಪ್ರತಿದಿನ ನಿಮಗೆ 2 GB ಕೇವಲ 5 ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಕೂಡ 51 ದಿವಸಗಳ ವ್ಯಾಲಿಟಿಯೊಂದಿಗೆ. ಈ ಒಂದು ಆಫರ್ನ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತು. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಎಸ್ ಹೌದು ಫ್ರೆಂಡ್ಸು, ಜಿಯೋನ ಈ ಒಂದು ಹೊಸ ಆಫರ್ ಮೂಟು ಹೇಗೆ ನಿಮಗೆ 5 ರೂಪಾಯಿ 2 GB ಡೇಟಾ ಪ್ರತಿದಿನಕ್ಕೆ ಅಂತ ಅಂದರೆ ತುಂಬ ಸಿಂಪಲ್. ಈ ಒಂದು ಆಫರ್ ಇದಕ್ಕೂ ಮುಂಚೆ ಕೂಡ ಲಾಂಚ್ ಆಗಿತ್ತು. ಯೂಶುವಲ್ ಆಗಿ IPL ಟೈಮಲ್ಲಿ ಇದೊಂದು ಲಾಂಚ್ ಆಗುತ್ತೆ. ಮಾರ್ಚ್ಗಳಲ್ಲಿ 251 ರೂಪಾಯಿಗಳಿಗೆ ನಿಮಗೆ ಪ್ರತಿದಿನ 2 GB ಡೇಟಾ ನಿಮಗೆ ಸಿಗುತ್ತೆ. ಸೊ ಈ ಒಂದು 2 GB ಡೇಟಾ ನಿಮಗೆ ಫುಲ್ ಕಂಪ್ಲೀಟಾಗಿ ಡೇಟಾ ಮಾತ್ರ ಸಿಗುತ್ತೆ, ನಿಮಗೆ ಯಾವುದೇ ಒಂದು ವ್ಯಾಲಿಟಿ ಸಿಗಲ್ಲ 251 ರೂಪಾಯಿ ರೀಚಾರ್ಜ್ ಮಾಡಿದರೆ. ಬಟ್ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಇಷ್ಟು ಕಡಿಮೆ ಬೆಲೆಗೆ 2 GB ಡೇಟಾನ ಪ್ರತಿದಿನಕ್ಕೆ ಕೊಡೋಂತಹ ಬ್ರ್ಯಾಂಡು ಯಾವುದು ಕೂಡ ಇಲ್ಲ. ಸೊ ಇನ್ ಕೇಸ್ ಆದರೂ ನೀವು ಏರ್ಟೆಲ್ ಸಿಮ್ನ ಮೇನ್ ಸಿಮ್ ಆಗಿ ಯೂಸ್ ಮಾಡ್ಕೊತ ಇದ್ರೆ ನನಗೆ ಜಿಯೋದಲ್ಲಿ ಬೆಸ್ಟ್ ಇಂಟರ್ನೆಟ್ ಇದೆ ಅಂತಂದರೆ ನಿಮಗೆ ಇದನ್ನು ಕಾಂಬೋ ಆಗಿ ನೀವು ಮಾಡ್ಕೋಬೋದು. ಅಂದರೆ ಬರೀ ಕೇವಲ ಟಾಕ್ ಟೈಮ್ ವ್ಯಾಲಿಡ್ ಇರ್ತಕ್ಕಂತಹ ಒಂದು ಪ್ಲಾನ್ನ ಏರ್ಟೆಲ್ ಅಥವಾ ವೋಡಾಫೋನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಡೇಟಾಗೆ ನೀವು ಜಿಯೋನ ಬಳಸೋದ್ರಿಂದ ಇಂಟರ್ನೆಟ್ ಸ್ಪೀಡ್ ತುಂಬ ಫಾಸ್ಟ್ ಆಗಿರ್ತದೆ ನಿಮಗೆ ಕಂಪೇರಿಟಿವ್ಲಿ ಯಾವುದೇ ಒಂದು ಬ್ರ್ಯಾಂಡ್ನ ಕಂಪೇರ್ ಮಾಡಿದರೆ, ಅಂದರೆ ಏರ್ಟೆಲ್ಲು ವೋಡಾಫೋನ ಕಂಪೇರ್ ಮಾಡಿದರೆ. ಸೊ ಈ ಒಂದು 5 ರೂಪಾಯಿ ಹೆಂಗಾಗಿದಪ್ಪ ಅಂತಂದರೆ ಈ ಒಂದು 251 ರೂಪಾಯಿನ ನೀವು ಡಿವೈಡ್ ಮಾಡಿದರೆ 51 ದಿವಸಕ್ಕೆ ನಿಮಗೆ 4 ರೂಪಾಯಿ 92 ಪೈಸೆ ಬೀಳುತ್ತೆ. ಸೊ ಹಾಗೆ 5 ರೂಪಾಯಿ ನಿಮಗೆ 2 GB ಡೇಟಾ ನಿಮಗೆ ಜಿಯೋ ಕೊಡ್ತಾ ಇದೆ. ಅದು ಕೂಡ 51 ದಿನದ ವ್ಯಾಲಿಡಿಟಿಗೆ, ನಿಮಗೆ ಯಾವುದೇ ರೀಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಟಾಕ್ ಟೈಮ್ಗೆ. ಸೊ ಇನ್ ಕೇಸ್ ನಿಮಗೆ ನಾರ್ಮಲ್ ಬೇಸಿಕ್ ಏನಾದರೂ ರೀಚಾರ್ಜ್ ನೀವು ಮಾಡ್ಕೊಂಡಿದ್ರೆ ಅದ್ರಲ್ಲಿ ಬೇಕಾದ್ರೆ ನೀವು ಕಾಲ್ ಕೂಡ ಮಾತ್ರ ಮಾಡ್ಬೋದು. ಲೈಕ್ ನಾರ್ಮಲ್ ಒಂದು 25-30 ರೂಪಾಯಿ ರೀಚಾರ್ಜ್ ನಿಮಗೆ ಒಂದ್ಸರಿ ಏನೇ ಸಿಮ್ ಕಾರ್ಡ್ ತೊಗೊಂಡಾಗಲಿ ನಿಮಗೆ ವ್ಯಾಲಿಡಿಟಿ ಆಲ್ರೆಡಿ ಆಗುತ್ತದೆ. ಇದು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇನ್ ಕೇಸ್ ನೀವು ಹೊಸ ಸಿಮ್ ತೊಗೊಂಡ್ರು ಕೂಡ ಅಷ್ಟೇ, ನಿಮಗೆ ಮ್ಯಾಕ್ಸಿಮಮ್ 100 ರುಪೀಸ್ ಎಕ್ಸ್ಟ್ರಾ ನಿಮಗೆ ಬೀಳ್ಬೋದು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಈ ಒಂದು ಆಫರ್ನ ಬೆನಿಫಿಟನ್ನು ನೀವು ಪಡ್ಕೋಬೋದು. ಪ್ರತಿದಿನ 2 GB ಡೇಟಾ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಡೇಟಾ ಅವಶ್ಯಕತೆ ಇದೆ. ಸೊ ಇನ್ ಕೇಸ್ ನಿಮಗೆ ಜಿಯೋದಲ್ಲಿ ಬೇಕು ಅಂದರೆ ನಿಮಗೆ 3 GB ಡೇಟಾಗೆ ನಿಮಗೆ 51 ರೂಪಾಯಿನ ಪೇ ಮಾಡಬೇಕು. ಅದು ಒಂದು ಡಿಫ್ರೆಂಟ್ ಆಫರ್, ಅದನ್ನು ಕಂಪೇರ್ ಮಾಡಿದರೆ ನಿಮಗೆ ಸೊ 251 ರೂಪಾಯಿಗೆ ನಿಮಗೆ ಬರೋಬ್ಬರಿ 2 GB ಡೇಟಾ ಪ್ರತಿದಿನಕ್ಕೆ, ಮತ್ತು 102 GB ಡೇಟಾ ಅಂತ ಅಂದ್ಕೋತೀನಿ. 102 GB ಡೇಟಾ ನಿಮಗೆ 51 ದಿನಗಳಿಗೆ ಸಿಗ್ತಾ ಇದೆ, ಹೆವಿ ಡೇಟಾ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಅವಶ್ಯಕತೆ ಇದೆ, ಗೇಮ್ಸ್ ಆಡ್ತೀನಿ, ಲೈವ್ ಸ್ಟ್ರೀಮ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಒಂದು ಪ್ಲ್ಯಾನ್ ಬಹಳ ಮುಖ್ಯ ಆಗುತ್ತೆ. 251 ರೂಪಾಯಿಗೆ ನಿಮಗೆ ಎಷ್ಟು 102 GB ಡೇಟಾ ನಿಮಗೆ ಸಿಗುತ್ತೆ ಪ್ರತಿದಿನ 2 GB. ಕೇವಲ 5 ರೂಪಾಯಿ ನೀವು ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಎಕ್ಸ್ಟ್ರಾ. ಸೊ ಇನ್ ಕೇಸ್ ನಿಮ್ಮ ಹತ್ರ 2 SIM ಏನಾದರೂ ಇದ್ದರೆ, ಏರ್ಟೆಲ್ ಅಥವಾ ವೋಡಾಫೋನ್ ಜೊತೆಗೆ ಸಿಮ್ ಕಾರ್ಡ್, ಈ ಒಂದು ಜಿಯೋ ಸಿಮ್ ಕಾರ್ಡ್ ಇದ್ದರೆ ಈ ಒಂದು ಆಫರ್ ನಿಮಗೆ ಬೆಸ್ಟ್ ಆಗುತ್ತೆ. 2 ಕಾಂಬೋ ಮಾಡಿ ನೀವು ಒಂದು ಆಫರ್ನ ತೊಗೋಬೋದು. ಏನಕ್ಕೆ ಅಂದರೆ 51 ದಿವಸಕ್ಕೆ ನಿಮಗೆ ಒಂದು ಆಫರ್ ಅಂದರೆ 2 ನೀವು ಕ್ಲಬ್ ಮಾಡಿದರೆ ನಿಮಗೆ ಅರೌಂಡು ಒಂದು ಅದರಲ್ಲಿ ನಿಮಗೆ ಒಂದು ಏರ್ಟೆಲ್ ವೋಡಾಫೋನಲ್ಲಿ ನಿಮಗೆ ಒಂದು 300-400 ರೂಪಾಯಿ ಸಿಗುತ್ತೆ. ಇದು 200-250 ರೂಪಾಯಿ ಅಂದರೆ 500 ರೂಪಾಯಿ ನಿಮಗೆ ಈ ಒಂದು ಬಂಪರ್ ಆಫರ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇದು ಒಂದು ಇವತ್ತಿನ ಒಂದು ಆಫರ್ ಫ್ರೆಂಡ್ಸ್. 251 ರೂಪಾಯಿ ಪ್ಲಾನ್ ಹೇಗೆ ಅನಿಸುತ್ತೆ ನಿಮಗೆ, ಡೇಟಾ ಅವಶ್ಯಕತೆ ಇದೆಯಾ, ಈ ಪ್ಲಾನ್ ನಿಮ್ಗೆ ಯೂಸ್ಫುಲ್ ಆಗುತ್ತಾ, ಮರದಿನೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ, ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಪೋರ್ಟ್ ಮಾಡಿ. ಸೊ ಮಚ್ಚಕ್ಕೆ ಒಂದು ಹೊಸ ಅದ್ಭುತವಾದ ವಿಡಿಯೋ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ.